ಅವರವರಲ್ಲೇ ಒಂದೇ ಒಂದೇ ಕೆಲಸ ಸರ್ಕಾರದಲ್ಲಿ, ಒಬ್ಬರು ಲಾಕ್ಡೌನ್ ಕಂಟಿನ್ಯೂ ಮಾಡೋದು ಅಂತಾರೆ, ಒಬ್ಬರು ಇಲ್ಲ ಇಲ್ಲಿಗೆ ಮುಟುಗೊಳಿಸೋಣ ಅಂತಾರೆ. ತಾವು ಕಾಂಗ್ರೆಸ್ಸಿಂದ ಅವ್ರಿಗೆ ಯಾವ ಥರ ಸಜೆಷನ್ ಕೊಡ್ಬೋದು ಸರ್? ಇಲ್ಲ, ಈಗಾಗಲೇ 7 ತಾರೀಕು ಅವರಿಗಿದೆ, ಅಲ್ಲಿಂದ ಮುಂದುವರೆಸಬಾರ್ದು. ಅದು ಕೆಲವು ರಿಸ್ಟ್ರಿಕ್ಷನ್ ಇರಲಿ, ಯಾರು ಹಂತ ಹಂತವಾಗಿ ಇದನ್ನು 30 ತಾರೀಕೊಳಗೆ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಯಾಕೆ ನಾವು ಹಿಂಗೆ ಮುಂದುವರೆಸಿದ್ರೆ ಜನಸಾಮಾನ್ಯ ತೊಂದರೆ ಆಗ್ತದೆ. ಯಾಕಂದ್ರೆ ಭಾಳಷ್ಟು ಜನ ಕೂಲಿ ಇಲ್ಲದೆ ನೌಕರಿ ಕಳ್ಕೊಂಡು ಮನೆಯಲ್ಲಿದ್ದಾರೆ. ಸೊ ಅದಕ್ಕೆ ಹಂತ ಹಂತವಾಗಿ ಮಾಡಬೇಕು. ಆದರೆ ಕೆಲವು ಕಠಿಣ ಕಾನೂನು ಜಾರಿಯಲ್ಲಿ ಇಡಬೇಕಾಗ್ತದೆ. ಸೊ ಅದಕ್ಕಾಗಿ ಹಂತ ಹಂತವಾಗಿ ರಿಲ್ಯಾಕ್ಸ್ ಮಾಡಬೇಕು ಇದನ್ನು ಲಾಕ್ಡೌನ್. ಸರ್, ಇವಾಗ ಜೂನ್ ಮೊದಲನೇ ವಾರದಲ್ಲಿ ಮುಂಗಾರ ಸ್ಟಾರ್ಟ್ ಆಗ್ತದೆ ಸರ್, ಮಳೆಗಾಲ. ಅದ್ರ ಬಗ್ಗೆ ಯಾವ ಥರ ಅವ್ರಿಗೆ ಮುನ್ನೆಚ್ಚರಿಕೆ ಹೇಳ್ತೀರಿ? ಆಮೇಲೆ ಇನ್ನೊಂದು ಸರಿ 3ನೇ ಅಲೆ ಬರ್ತಾ ಇದೆ, ಅದಕ್ಕೆ ಮಕ್ಕಳ ಮೇಲೆ ಪರಿಣಾಮ ಅಂತಿದ್ರು, ಮಕ್ಕಳನ್ನ ಇದಕ್ಕೋಸ್ಕರ ಯಾವ ಥರ ಅವ್ರು ಕ್ವಾರಂಟೈನ್ ಹೇಳಿ? ನಾವು ಈಗಾಗಲೇ ಮೊನ್ನೆ ಡಿ ಸಿ ಅವ್ರು ಕೂಡ ಬಿಟ್ಟಾಗ ಹೇಳಿದ್ವಿ, 3ನೇ ಅಲೆಗೆ ನೀವೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಏನು ಲ್ಯಾಪ್ಸಸ್ ಆಗಿದೆ ಈಗ 1ನೇದು 2ನೇದ್ರಲ್ಲಿ, ಅದು 3ನೇದ್ರಲ್ಲಿ ಆಗಬಾರ್ದು. ಅದಕ್ಕಾಗಿ ನಾವು ಸಜೆಷನ್ ಕೊಟ್ಟಿದ್ವಿ. ನೋಡೋಣ ಯಾವ ರೀತಿ ಸರ್ಕಾರ ಜಿಲ್ಲಾಡಳಿತ ಇನ್ನು ಬರುವಂಥ ದಿನಗಳಲ್ಲಿ ತಯಾರಿ ಮಾಡ್ಕೊಳತೈತೆ. ಅವ್ರು ನಾವು ಮೇಲಿನ ಮೇಲೆ ನಮ್ಮ ಸಲಹೆಗಳನ್ನು ಕೊಡ್ತಾ ಇರ್ತೀವಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ. ಸರ್, ಪ್ಲಾನ್ ಕುಂಕಸ್ ಅಂತ ಅವರು ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಬೇಕು. ಅದು ಇನ್ನೂ ಯಾವ ರೀತಿ ಇದೆ, ಹೆಂಗೆ ಬರ್ತಿದೆ, ಅದಕ್ಕೆ ಏನು ಕಾರಣ, ಯಾಕೆ ಎಲ್ಲ ಹೊಸದಿದೆ, ಈ ರೋಗನೇ ಹೊಸದಿದೆ. ಹಿಂಗಾಗಿ ಭಾಳಷ್ಟು ಜನಕ್ಕೆ ಇನ್ನೂ ನಿರ್ದಿಷ್ಟ ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ವೇಟ್ ಮಾಡಿ ನೋಡೋಣ, ಅದನ್ನು ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ, ಚರ್ಚೆ ನಡೀತಾ ಇದೆ ಎಲ್ಲ ಸರ್ಕಾರ ಅಂತಲ್ಲಿ ನೋಡೋಣ. ಥ್ಯಾಂಕ್ ಯು ಸರ್.